ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಟೈಮ್ ಆಗಿದೆ ಮಧ್ಯಾಹ್ನದ 12:30, ಆ್ಯಂಡ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೊಡ್ಡಮ್ಮ ಮನೆಗೆ ಹೋಗಿ ಬಂದು ಇನ್ನು ಇನ್ಮುಂದೆ ಆ್ಯಸ್ ಯೂಶ್ವಲ್ ನಾರ್ಮಲ್ ಸಿ ಲೈಫ್. ಸೊ ಅಲ್ಲಿ ಹೋದಾಗ ಪ್ರಾಪರ್ ಆಗಿ ಏನು ಸ್ಟಡಿ ಸ್ಟಾರ್ಟ್ ಕೂಡ ಮಾಡೋಕ್ಕಾಗಿಲ್ಲ, ಹ್ಯಾಪನ್ಸ್ ಅಲ್ಲ. ಗೆಸ್ ಎಲ್ಲ ಹೊರಗಡೆ ಹೋದರೆ ಓದಕ್ಕಂತೂ ಮೂಡ್ ಬರೋದೇ ಇಲ್ಲ. ಅಫ್ಕೋರ್ಸ್ ನನ್ನ ತಮ್ಮ ಕೂಡ ನೀವು ನೋಡಿರ್ಬೋದು, ಅವನಿಗೆ ನಮ್ಮ ಮನೇಲಿ ಓದೋದು ಒಂಥರ, ಬೇರೆಯವ್ರ ಮನೇಲಿ ಓದೋದು ಒಂಥರ ಅಂತ ಅಂದಲ್ಲ. ಸೊ ಅದು ನಿಜಾನೇ. ಸೊ ಪಟ್ ಅಂತ ಇನ್ಮೇಲಿಂದ ಸ್ಟಡಿ ಯಾಸ್ ಕಂಟಿನ್ಯೂ ಮಾಡೋಣ. ಸೊ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಬಿಸಿಲಿದೆ. ಸೊ ಹಾಗೆ ರೂಬಿ ಒಂದು ಸ್ವಲ್ಪ ಬಿಸಿಲು ಕಾಯಿಸೋಣ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅನ್ಕೊತ ಇದ್ದೆ. ಸೊ ಬನ್ನಿ, ಕರ್ಕೊಂಡು ಹೋಗೋಣ ಅವಳನ್ನ. ಲೆಟ್ಸ್ ಗೋ ರೂಬಿ, ಬಾ. ಇರು, ಇಯರ್ ಫೋನ್ಸ್ ಎತ್ಕೊಂತೀವಿ. ಓ, ಇಯರ್ ಪಾಡ್ಸಲ್ಲಿ ನಮ್ಮ ಬಡ್ಸೇ ಇಲ್ಲ. ಆ್ಯಕ್ಚುಲಿ ಬಡ್ಸ್ನೆಲ್ಲ ಫುಲ್ ನೀಟಾಗಿ ವಾಶ್ ಮಾಡಿಕ್ಕಿದ್ದೆ, ಐ ಮೀನ್ ಇದು ಮಾಡಿಕ್ಕಿದ್ದೆ. ಲೆಟ್ಸ್ ಪುಟ್ ಇಟ್ ಆ್ಯಂಡ್ ವೇರ್ ಇಟ್ ಆ್ಯಂಡ್ ಗೋ ಔಟ್ ಸೈಡ್. ಪರ್ಫೆಕ್ಟ್. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸೊ ಗೈಸ್, ವಾಕಿಂಗ್ ಮುಗೀತು. ಸೊ ಸದ್ಯಕ್ಕೆ ಟೈಮ್ 1:10 ಆಗ್ತಾ ಇದೆ. ಸೊ ಫಟ್ ಅಂತ ಬೇಗ ನನ್ನ ಲಂಚ್ನ ಮುಗಿಸ್ಕೊಂಡು, ಆಕ್ಚುಲಿ ಲಂಚ್ ಅಲ್ಲ, ಜಸ್ಟ್ ಒಂದು 3 ಬ್ರೇಕ್ಫಾಸ್ಟ್ ಟೈಪ್ ಚಪಾತಿ ಮಾಡ್ಕೊಂಡು ಹಂಗೆ ಮತ್ತೆ ಹೋಗಿ ವಾಪಸ್ ಸ್ಟಡಿ ಅವರ್ಸ್ ಕೂತ್ಕೊಬೇಕು. ಸೊ ಬಟ್ ಅಂತ ಖಾಲಿ ಮಾಡಿ ಸಿಗ್ತೀನಿ. ಸೇಟಿಂಗ್ ಮೆನಿ ಅವರ್ಸ್ ಲೇಟರ್. ಸೊ ಗೈಸ್, ಟೈಮ್ ಸದ್ಯಕ್ಕೆ 5:20 ಆಗ್ತಾ ಇದೆ, ಆ್ಯಂಡ್ ಸ್ಟಡಿ ಅವರ್ಸ್ ಮುಗಿಸ್ಬಿಟ್ಟು ಆ್ಯಕ್ಚುಲಿ ಇನ್ಮೇಲಿಂದ 3 ಸ್ಲಾಟ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್. ಸೊ ಆಫ್ಟರ್ನೂನ್ ಪ್ಲ್ಯಾನ್ ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು. ಸೊ ಮಾಡ್ತಾ ಇದ್ದೀನಿ, ಹಂಗೆ ನಿದ್ದೆ ಬಂತು. ಸೊ ಮಲ್ಕೊಂಡವನು ಇವಾಗ ಮತ್ತೆ ಇದ್ದೆ. ಸೊ ಇನ್ಮೇಲಿಂದ ಸ್ವಲ್ಪ ಆಫ್ಟರ್ನೂನು ಕೂಡ ಪ್ರಾಕ್ಟೀಸ್ ಮಾಡ್ಕೊಬೇಕು ಸ್ಲಾಟ್ಸ್ನ, ಸೊ ದಟ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಸೊ ದಟ್ ಅವರ್ಸು ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಯಾ, ಹಂಗೆ ಮಾಡ್ತಾ ಮಾಡ್ತಾ ಮಲ್ಕೊಂಡವನು ಮತ್ತೆ ಎದ್ಬಿಟ್ಟೆ ಇವಾಗ. ಸೊ ಸ್ವಲ್ಪ ಮೈಂಡಿಗೆ ಇವಾಗ ರಿಲ್ಯಾಕ್ಸ್ ಆಗಬೇಕಂದ್ರೆ ಹೊರಗಡೆ ಎಲ್ಲರೂ ಹೋಗ್ಬಿಟ್ಟು ಬರಬೇಕು. ಸೊ ಹಾಗೆ ಒಂದು ಸ್ಮಾಲ್ ಕಾಫಿ ಕೊಡ್ದುಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ, ಸೊ ದಟ್ ಸ್ವಲ್ಪ ಮೈಂಡಿಗೆ ರಿಲೀಫ್ ಆಗುತ್ತೆ. ಯಾ, ಹೊರಗಡೆ ಅಂದಿದ ತಕ್ಷಣ ಈ ಮೇಡಮ್ ನೋಡಿ, ಇವಳು ಕಾಯ್ತಾ ಇದ್ದಾಳೆ ಹೊರಗಡೆ ಬರೋದಕ್ಕೆ. ಬರ್ತೀಯ ಹೊರಗಡೆ? ಹಾಂ, ಕೂಚೋ ಕೂಚೋ, ಇನ್ನ ಇಲ್ಲ ಇನ್ನ. ಓಹ್ ಗೈಸ್, ದೊಡ್ಡಮ್ಮ ಮನೆಗೆ ಹೋಗಿ ಬಂದ್ಬಿಟ್ಟು ಐ ಗೆಸ್ ಇವತ್ತೇ ಹೊರಗಡೆ ಹೋಗ್ತಾ ಇರೋದು ನಾನು. ಏನೇನಾಗಿದೆ, ಯಾವ್ಯಾವ ರೀತಿ ಚೇಂಜಸ್ ಆಗಿದೆ ಸುತ್ತಮುತ್ತ ಅಂತ ಗೊತ್ತೇ ಇಲ್ಲ. ಸೊ ಯಾ, ನೋಡ್ಕೊಂಬರೋಣ ಹಾಗೆ. ಸೊ ಗೈಸ್, ನಮ್ಮ ಕಾಫಿ ಏನೋ ಬಂತು, ಬಟ್ ಇನ್ನೊಂದು ಏನಂದರೆ ಗಾಡಿನೇ ಇಲ್ಲ. ಸೊ ನಾನು ಎಲ್ಲರೂ ಹೊರಗಡೆ ಹಾಗೆ ರಿಲ್ಯಾಕ್ಸ್ ಆಗೋಣ ಅಂತ ಗಾಡೀಲಿ ಹೋಗೋಣ ಅಂದ್ಕೊಂಡೆ, ಬಟ್ ನೋಡಿದ್ರೆ ಗಾಡಿನೇ ಇಲ್ಲ. ಸೊ ಪ್ಲ್ಯಾನ್ ಕ್ಯಾನ್ಸಲ್, ಹೊರಗಡೆ ಹೋಗೋದು, ಜಸ್ಟ್ ರೂಬಿನ ವಾಕ್ ಕರ್ಕೊಂಡು ಹೋಗಿ ವಾಪಸ್ ಬಂದ್ಬಿಡೋಣ. ಲೆಟ್ಸ್ ಗೋ ಗೈಸ್. ನಾನು ಇಲ್ಲಿ ಕಾಫಿ ಕುಡಿತಾ ಇದ್ರೆ ಇವಳು ನೋಡಿ, ಏನು ಬೇಕು ನಿನಗೆ? ಕಾಫಿ ಕುಡಿತೀಯ ನೀನು? ಕಾಫಿ ಕುಡಿಯೋಕ್ಕಾಗತ್ತ ನಿನಗೆ? ಹಾಂ, ಕುಡಿಯೋಕ್ಕಾಗಲ್ಲ ತಾನೆ? ಯಾಕೆ ಬಂದಿದೆಯಾ ಅಲ್ಲಿ? ಇವಳು ಯಾಕೆ ಬಂದಿರೋದು ಗೊತ್ತಾ ಗೈಸ್? ಬಿಸ್ಕೆಟ್ಸು ಅದು ಇದು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ಇಲ್ಲಿ ನೋಡಿದ್ರೆ ಏಯ್ ಕತ್ತೆ, ಇಳಿ ಕೆಳಗೆ, ಇಳಿ ಕೆಳಗೆ, ಸಿಟ್ ಸಿಟ್. ಆ್ಯಂಡ್ ಆಲ್ಸೋ ಗೈಸ್, ನೀವೇನಾದ್ರು ಅಬ್ಸರ್ವ್ ಮಾಡಿದರೆ ಫುಲ್ಲು ಒಂಥರ ಹೊಸ ಗೆಟಪ್ ಆಗೋಗಿದೆ. ಸೊ ಏನೋ ಆಗಿ ಇನ್ನೇನೋ ಆಗೋಗಿದೆ. ಆ್ಯಂಡ್ ಆಲ್ಸೋ ಹೇರ್ ಕಟ್ ಕೂಡ ಅಷ್ಟೇ, ಹೋಗ್ಬಿಟ್ಟು ಯಾವಾಗನ ಫ್ರೀ ಮಾಡ್ಕೊಂಡು ಹೇರ್ ಕಟ್ ಮಾಡಿಸ್ಬೇಕು. ತುಂಬ ಬೆಳೆದಿದೆ, ಮೇಂಟೈನ್ ಮಾಡೋಕ್ಕಾಗಲ್ಲ ಇದನ್ನು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಹೇರ್ ಕಟ್ ಮಾಡ್ಸೋಕೆ ಹೋಗ್ಬೇಡ, ಮತ್ತು ತಲೆ ಸ್ನಾನ ಮಾಡೋಕ್ಕೆ ಹೋಗ್ಬೇಡ, ತಲೆ ಸ್ನಾನ ಮಾಡಿದ್ರೆ ಏನೇನು ಉಳಿದಿರ್ತೀಯ ಎಲ್ಲ ಮರ್ತೋಗ್ತೀಯ ಅಂತ ಹೇಳ್ತಾನೆ. ಅದು ಯಾವ ರೀತಿ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅವನ ಹೆಸರು ಶ್ರೀಪಕ್ ಅಂತ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನಮ್ಮ ವ್ಲಾಗ್ಸಲ್ಲಿ ಬರ್ತಾ ಇರ್ತಾನಲ್ಲ. ಸೊ ಶ್ರೀಪಕ್ ಅಂತ ಅವನು ಹೇಳ್ದ, ಇದು ಯಾವ ಮಟ್ಟಿಗೆ ನಿಜನೋ ಯಾವ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ, ಹೇರ್ ಕಟ್ ಮಾಡಿಸ್ಬೇಡ್ದಂತೆ, ಹೇರ್ಸ್ ಹಂಗೆ ಬಿಡಬೇಕಂತೆ, ಆ್ಯಂಡ್ ಸ್ನಾನ ಮಾಡೋಕೆ ಹೋಗ್ಬಾರ್ದಂತೆ. ಸ್ನಾನ ಮಾಡಿದ್ರೆ ಏನೇನು ಓದಿರ್ತೀವಿ ಎಲ್ಲ ಬುದ್ಧಿ ಹೊಟ್ಟೋಗುತ್ತೆ. ಯಾವ ಥರ ಲಾಜಿಕ್ಕು ಇದು ಗೊತ್ತಿಲ್ಲ ನನಗಂತೂ. ಸೊ ವಾಕಿಂಗ್ ಮುಗೀತು ಗೈಸ್.
ಕೈಶ್ ನಾನು ಅವಾಗಲೇ ಕಾಫಿ ಕುಡಿದೆ, ಬಟ್ ಮಮ್ಮಿ ಬಂದ ನಾನು ಮತ್ತೆ ಇನ್ನೊಂದ್ಸಲ ಕೊಟ್ಟಿದ್ದಾರೆ. ಹಾ, ನಿನ್ನೆ ಬೇಕು ಅಂದೆ ಕೊಟ್ಟಿಲ್ಲ, ಇವತ್ತು ಬೇಡ ಅಂದರೂ ಕೊಟ್ಟಿದ್ದೀರ. ಕುಡಿ ಕಾಫಿ ಒಳ್ಳೇದಲ್ಲ. ಏನು ಮಾಡೋದು? ಆ್ಯಂಡ್ ಸದ್ಯಕ್ಕೆ ಬಿಸ್ಕೆಟ್, ಚಕ್ಲಿ ಆ್ಯಂಡ್ ಕಾಫಿ. ಸೊ ಎರಡೆರಡು ಸಲ ಕಾಫಿ ಆಯ್ತು ಇವತ್ತು ನಮಗೆ. ಈ ಬಾಸ್ಕೆಟ್ನ ಹಿಂಗೂ ಯೂಸ್ ಮಾಡ್ಬೋದು ಅಂತ ಇವ್ರನ್ನ ನೋಡಿ ಕಲಿಯಬೇಕು. ಗೈಸ್, ಅದಕ್ಕೆ ವಾಕಿಂಗ್ ಮುಗೀತು, ಇನ್ನೇನಿದ್ರು ಸ್ಟಡಿ ಸ್ಲಾಟ್ಸಿಗೆ ಕುತ್ಕೊಳ್ಳೋದೆ. ಸೊ ಸ್ಟಡಿ ಸ್ಲಾಟ್ಸಿಗೆ ಇವತ್ತಿಂದ ನನಗೆ ಪ್ರಾಕ್ಟೀಸ್ ಸೆಷನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಸೆಷನ್ಸ್ ಅಂದರೆ ಪ್ರಾಕ್ಟೀಸ್ ಪೇಪರ್ಸ್ ಕೊಡ್ತಾರೆ. ಸೊ ಯಾವ ರೀತಿ ಕ್ವೆಶನ್ಸ್ ಬರ್ಬೋದು, ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಅದನ್ನು ಅನಲೈಸ್ ಮಾಡಿ ಆನ್ಸರ್ಸ್ನ ಬರಿಬೇಕು ಅನ್ನೋದನ್ನ ಸೆಷನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಇವತ್ತು ಕೂಡ ಅಷ್ಟೇ, ನಮಗೆ ಫಿನಾನ್ಸ್ ರಿಲೇಟೆಡ್ ಇತ್ತು. ಸೊ ಫಿನಾನ್ಸ್ ರಿಲೇಟೆಡಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಇವತ್ತು ಹೇಳ್ಕೊಟ್ರು. ಸೊ ಅದನ್ನು ಆ ಸೆಷನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ರಿವಿಷನ್ ತೊಗೊತೀನಿ. ಸೊ ರಿವಿಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಶಾರ್ಟ್ಲಿ. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಡೇಸ್ ಕೂಡ ಕಮ್ಮಿ ಇದೆ, ಆ್ಯಂಡ್ ಓದೋದಂತೂ ಸಿಕ್ಕಾಪಟ್ಟೆ ಇದೆ. ಸೊ ಓದಿ ಓದಿ ತಲೆನೋವು ಬರಬೇಕು ಆ ರೇಂಜಿಗಿದೆ. ಎಲ್ಲ ಆನ್ಲೈನಲ್ಲೇ ಪ್ರೆಸೆಂಟ್ ಮಾಡ್ತಾರೆ. ಸೊ ಆನ್ಲೈನಲ್ಲೇ ನಾವು ಸಬ್ಮಿಟ್ ಮಾಡಬೇಕು, ಆನ್ಲೈನಲ್ಲೇ ಆನ್ಸರ್ ಮಾಡಬೇಕು, ಆನ್ಲೈನಲ್ಲೇ ವಾಪಸ್ ಕಳಿಸ್ಬೇಕು. ಸೊ ಫಟ್ ಅಂತ ಅದಕ್ಕೆ ಪ್ರಿಪೇರ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಆ್ಯನ್ಯುವಲ್ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗಬೇಕು. ಕಷ್ಟ ಇದೆ ಗೈಸ್, ಓದೋದು ತುಂಬ ಈಸಿ. ನಾವು ಸ್ವಲ್ಪ ಫೋನ್ನ ಎಲ್ಲನೂ ಸ್ವಲ್ಪ ಹೊರಗಿಟ್ಟರೆ ಆಟೋಮೆಟಿಕ್ಕಾಗಿ ಫೋಕಸ್ ಆಗಿರ್ತೀವಿ. ನಾವು ಫೋನು ಯೂಸ್ ಮಾಡಿಕೊಂಡು ಓದೋದು ಇಟ್ಕೊಂಡು ಎಲ್ಲನೂ ಮಾಡಿಕೊಂಡ್ರೆ ಸಿಗಾಪಟ್ಟೆ ಕಷ್ಟ. ಸೊ ಯಾ, ಸ್ವಲ್ಪ ಲಿಮಿಟ್ ಮಾಡಿಕೊಂಡ್ರೆ ಫೋನ್ನ ಆಟೋಮೆಟಿಕ್ಕಾಗಿ ಸ್ಟಡಿ ಕಡೆ ಫೋಕಸ್ಡ್ ಆಗ್ತೀವಿ. ಸೊ ಸದ್ಯಕ್ಕೆ ನಮ್ಮ ಫೋನ್ನ ಸೈಡಿಗಿಟ್ಟೆ ಓದಿದ್ದು ಮುಗಿಸಿ ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಸ್ಟಡಿಯಸ್ ಮುಗಿತು ಕೈ. ಸದ್ಯಕ್ಕೆ ಟೈಮ್ 9:25 ಆಗ್ತಾ ಇದೆ. ಹೊಫ್, ಯಾಕೋ ಸ್ವಲ್ಪ ಹೆಡೇಕ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಮಲ್ಕೊಂಡಿದ್ನಲ್ಲ, ಪ್ರಾಬಬ್ಲಿ ಅದಕ್ಕೆ ಅನ್ಸುತ್ತೆ. ಯೂಶ್ವಲಾಗಿ ನಾನು ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದು ಸ್ಟಾಪ್ ಮಾಡಿದ್ದೆ, ಬಟ್ ಇವತ್ತು ಓದಕ್ಕೆ ಕೂತ್ಕೊಂಡು ಹಂಗೆ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡೆ. ಸೊ ಅದು ಇವಾಗ ಎಫೆಕ್ಟ್ ಹೊಡಿತಿದೆ. ಸೊ ಫಟ್ ಅಂತ ಹೋಗಿ ಡಿನ್ನರ್ ಮುಗಿಸಿ ಬ್ಲಾಗ್ ಎಡಿಟ್ ಮಾಡಿ ಬೇಗ ಫಟಾಫಟ್ ಅಂತ ಮಲ್ಕೊಂಬಿಡೋಣ. ಸೊ ದಟ್ ನಾಳೆಗೆ ಪ್ರಾಪರಾಗಿ ಫ್ರೆಶ್ ಆಗಿ ರಿಫ್ರೆಶಿಂಗ್ ಆಗಿ ಎದ್ದೋಡ್ಬೋದು. ಸೊ ಬೇಗ ಹೋಗಿ ಡಿನ್ನರ್ ಮಾಡೋಣ, ಲೆಟ್ಸ್ ಗೋ. ಉಫ್, ಫೈನಲಿ ಎತ್ತಿಕೋ ಟೈಮ್ ಆಗಿದೆ, ಅದನ್ನ ಎತ್ತಿಕ್ಕೇರೋಣ. ಆ್ಯಂಡ್ ವಾಚ್ನ ಕೂಡ ಇಟ್ಬಿಡೋಣ. ಇದಂತೂ ತುಂಬ ನಿಜ ಗೈಸ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ರಿಸಲ್ಟ್ಸ್ ನಿಮಗೆ ಸಿಕ್ಕತ್ತೆ. ಓಕೆ, ಎನಿವೇಸ್ ಡಿನ್ನರ್ ಮಾಡೋಣ. ಮಮ್ಮಿ ಏನು ಮಾಡ್ತಿದ್ದಾರೆ? ಸೊ ಮಮ್ಮಿ ಯಾರ ಹತ್ರ ಮಾತಾಡ್ತಿದ್ದಾರೆ, ನಾವು ಫಟ್ ಅಂತ ಡಿನ್ನರ್ ಮಾಡೋಣ. ಡಿನ್ನರ್ಗೆ ಸೊ ಗೈಸ್, ಡಿನ್ನರ್ಗೆ ಚಪಾತಿ, ಸ್ವೀಟ್, ಪಲ್ಯ ಆ್ಯಂಡ್ ಪಾಪಡ್. ಸೊ ಫಟಾಫಟ್ ಅಂತ ಡಿನ್ನರ್ ಮುಗಿಸ್ಕೊಳ್ಳೋಣ. ಹೋಗ್ ವಾಕ್ ಮಾಡ್ಕೊಂಬೋಗ್, ಆಚೆ ಹೋಗು, ನೀನೆ ಡೋರ್ ತಕ್ಕೊಂಡು ಆಚೆ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಡು ವಾಪಸ್ ಬಾ, ಆಯ್ತಾ? ಈ ತಪ್ಪತ್ತಿ. ಸೊ ಗೈಸ್, ಡಿನ್ನರ್ ಮುಗೀತು. ಸೊ ಒಂದು ಸ್ವಲ್ಪ ಹೊತ್ತು ಆಚೆ ಒಂದು ಸ್ಮಾಲ್ ವಾಕ್ ಮಾಡ್ಕೊಂಬರೋಣ. ಸೊ ದಟ್ ತಿಂದಿದ್ದು ಸ್ವಲ್ಪ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ಇವಳು ಕೂಡ ಕಾಯ್ತಾ ಇದ್ದಾಳೆ. ಸೊ ಇವಳಿಗೂ ಒಂದು ವಾಕ್ ಆಗುತ್ತೆ. ಲೆಟ್ಸ್ ಗೋ ಅಂಡ್ ಕಮ್ ಬ್ಯಾಕ್, ಲೆಟ್ಸ್ ಗೋ. ಓಹೋ, ಇಲ್ಲಿ ನೋಡಿ ಗೆಸ್ಟ್ಗಳು. ಆಫ್ಟರ್ ಶಾರ್ಟ್ ಒಂದು ಡಿನ್ನರ್ ಮುಗಿಸ್ಬಿಟ್ಟು ಅಥವಾ ಏನಾದ್ರು ತಿಂದ್ಬಿಟ್ಟು ರೂಮಿ ಜೊತೆ ಒಳಗಡೆ ವಾಕಿಂಗ್ ಹೋದ್ರೆ ಅವಳಿಗೂ ವಾಕ್ ಆಗುತ್ತೆ, ನಮಗೂ ವಾಕ್ ಆದಂಗೆ ಆಗುತ್ತೆ ಗೈಸ್. ಅದು ಬೆಳಗ್ಗೆ ಮಾಡಬೇಕು, ನಾನು ನೋಡಿದ್ರೆ ನೈಟ್ ವಾಕ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ನಾಳೆಯಿಂದ 6:00 ಎದ್ದೋಳ್ಬೇಕು ನಾನು. ಲಾಸ್ಟ್ 2-1 ವೀಕಿಂದ ಅಣ್ಣ ಮನೇಲಿದ್ದು 11:00, 8:00, 9:00 ಎದ್ದೋಳ್ತಾ ಇದ್ದೆ. ಸೊ ಇನ್ಮೇಲೆ ಪ್ರಾಕ್ಟೀಸ್ ಸ್ವಲ್ಪ ಕಟ್ ಮಾಡ್ಕೊಬೇಕು, ಸೊ ದಟ್ ರೂಬಿಗೆ ಆನ್ ಟೈಮ್ ವಾಕ್ ಹೋಗುತ್ತೆ. ಸೊ ಅವ್ರು ಡಾಕ್ಟ್ರ್ ಹೇಳಿದ್ರಲ್ಲ 1/2 hour ಮಿನಿಮಮ್ ವಾಕ್ ಮಾಡಬೇಕಂತ. ಸೊ 1/2 hour ವಾಕ್ ಮಾಡ್ತಾ ಇರ್ಬೇಕು ಇನ್ಮೇಲಿಂದ. ಇವಳ ಜೊತೆ ನನಗೂ ಒಂದು ಒಳ್ಳೆ ವಾಕ್ ಆಗುತ್ತೆ ಗೈಸ್. ಎತ್ಕೊಂಡೋಗ. ಸೊ ಗೈಸ್, ಟೈಮ್ 10:10 ಆಗ್ತಾ ಇದೆ. ಸೊ ಅದಕ್ಕೆ ಬೇಗ ಹೋಗಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ಸಿಗೆ ಬಿಟ್ಬಿಟ್ರೆ ನನ್ನ ಕೆಲಸ ಖತಮ್ ಆಗುತ್ತೆ. ಸೊ ಬೇಗ ಮಾಡ್ಕೊಳ್ಳೋಣ, 10:30 ಇದೆ. ಇನ್ನೊಂದು 1 hour ಎಡಿಟ್ ಮಾಡಿ, 1 hour ಕೂಡ ಆಗಲ್ಲ, ಇವತ್ತು ತುಂಬ ಸಣ್ಣ ಬ್ಲಾಗ್ ಇತ್ತು. ಸೊ ಫಟ್ ಅಂತ ಎಡಿಟ್ ಮಾಡಿ ಅಪ್ಲೋಡ್ಸಿಗೆ ಬಿಟ್ಬಿಟ್ರೆ
ನಮ್ಮ ಕೆಲಸ ಕಥಂ. ರೂಬಿ ಇವತ್ತು ತುಂಬ ವಾಕ್ ಮಾಡಿಬಿಟ್ಲು ಗೈಸ್, ಫುಲ್ಲು ಪಾಪ ಸುಸ್ತಾಗ್ಬಿಟ್ರು. ಕೂಚೋ, ಸಿಟ್ ಸಿಟ್ ಮಾ ರೂಬಿ, ಸಿಟ್ ರೂಬಿ, ಸಿಟ್. ಫುಲ್ ಪಾಚ್ಕೊಂಬಿಡ್ತಾಳೆ ಇವಾಗ. ಪಚ ನಿದ್ದೆ ಮಾಡು, ಪಚ ಪಚ ನಿದ್ದೆ ಮಾಡು ಚೆನ್ನಾಗಿ, ಪಚ ನಿದ್ದೆ ಮಾಡಿ ಚೆನ್ನಾಗಿ ಆಯ್ತಾ? ಮತ್ತೆ ವಾಕ್ ಮಾಡಿದಾಳೆ, ಭಾಳ ನೋವಾ? ಮುಚ್ಕೊಂಡು. ಪರವಾಗಿಲ್ಲ, ಚೆನ್ನಾಗಿ ಮಸಾಜ್ ಮಾಡ್ಕೊಂತಿದ್ದಾಳೆ. ಪಚಿ ಆ್ಯಂಡ್ ಗೈಸ್, ಫೈನಲಿ ವ್ಲಾಗ್ ಎಡಿಟ್ ಆಯಿತು. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಮ್ಗೆ ಇಷ್ಟ ಆಗಿರುತ್ತಂತ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಗೈಸ್, ಟೈಮ್ ಸದ್ಯಕ್ಕೆ 9:15 ಆಗ್ತಾ ಇಲ್ಲ. ಏನು ಹೇಳ್ತಾ ಇದ್ದೀನಿ ನಾನು?